ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲಾದ ಒಂದು ಎಗ್ ಕರಿ, ಎಗ್ ಗ್ರೇವಿ, ಏನು ಕೂಡ ನೀವು ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ ಎಲ್ಲದಕ್ಕೂ ಕೂಡ ಇದು. ಹಾಗಾಗಿ ಜಸ್ಟ್ ನೀವು ಟ್ರೈ ಮಾಡಿ. ಲಂಚ್ ಬಾಕ್ಸ್ ಇಲ್ಲ ಮಕ್ಕಳಿಗೆ ನೀವು ಇದೇ ರೀತಿ ಗ್ರೇವಿ ಮಾಡಿಕೊಡ್ಬೋದು, ಇಷ್ಟಪಡ್ತಾರೆ. ಓಕೆ, ಇವಾಗ ಇದು ಯಾವ ರೀತಿ ಮಾಡೋದು ಹಾಗೂ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ನೋಡಿ, ಅದನ್ನು ನಾವು ಫಸ್ಟಿಗೆ ನೋಡ್ಕೊಂಡು ಬರೋಣ. ಓಕೆ, ನಾನಿಲ್ಲಿ 3 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಎಂತ ಗೊತ್ತಿಲ್ಲ ನೋಡಿ, ಈ ರೀತಿ ಕಟ್ ಮಾಡ್ತೀನಿ, ರಫ್ಲಿ ಕಟ್ ಮಾಡಿದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡ್ಲಿಕ್ಕಿಲ್ಲ, ಅಂದರೆ ಗ್ರೈಂಡ್ ಮಾಡ್ಲಿಕ್ಕುಂಟು, ಆದರೆ ಸ್ವಲ್ಪ ದರದರನೆ ನೈಸ್ ಆಗಿ ಗ್ರೈಂಡ್ ಮಾಡ್ಲಿಕ್ಕಿಲ್ಲ. ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕೋಣ. ಅದು ಸ್ವಲ್ಪ ಗುರ್ರ ಮಾಡ್ತೇವೆ ನೋಡಿ, ಆ ರೀತಿ ಗುರ್ರ ಮಾಡಿದ್ರೆ ಆಯ್ತು ಅಷ್ಟೇ. ಹಾಗೂ 4 ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಇದನ್ನು ಕೂಡ ಗ್ರೈಂಡ್ ಮಾಡೋಣ. ಇಲ್ಲಿ ನಾನು ನೀರುಳ್ಳಿ ಎಲ್ಲ ಪೇಸ್ಟ್ ತಗೊಂಡಿದ್ದೀನಿ ಇವಾಗ, ಆವಾಗ ನಾನು ಹೇಳಿದೆ ನೋಡಿ. ಆಮೇಲೆ ಮಸಾಲದಲ್ಲಿ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ. ಮಸಾಲದಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್, ಜೀರಿಗೆ, ಸ್ವಲ್ಪ ಅರಶಿನ ಹಾಗೂ ಕಸೂರಿ ಮೇಥಿ ಇಷ್ಟನ್ನು ತಗೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ಇಲ್ಲಿ ನಾನು ತಗೊಂಡಿದ್ದೀನಿ ಬೇಸನ್ನು 1 ಚಮಚದಷ್ಟು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಫಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫಸ್ಟಿಗೆ ಆಯಿಲ್ಗೆ ಹಾಕಿದ್ದೀನಿ, ಅದು ಚೆನ್ನಾಗಿ ಕೆಂಪಾದಮೇಲೆ ಉಳಿದ ಮಸಾಲ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ನಾವು ಚಿಲ್ಲಿ ಪೌಡರ್ ಎಲ್ಲ ಹಾಕುವಾಗ. ಸ್ವಲ್ಪ ಫ್ರೈ ಆಗಿದ್ದೆ, ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಆಮೇಲೆ ಇದಕ್ಕೆ ನೀರುಳ್ಳಿ ಪೇಸ್ಟನ್ನು ನಾನು ಹಾಕಿದ್ದೀನಿ. ನೀರುಳ್ಳಿ ನಾವು ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ನೀರುಳ್ಳಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಆಯಿಲೆಲ್ಲ ಸರಿಯಾಗಿ ಮೇಲೆ ಬರಲಿ ನೋಡಿ. ಈ ರೀತಿ ಒಳ್ಳೆ ರೀತಿ ಕುದಿ ಬರಬೇಕು. ನೀರುಳ್ಳಿ ಉಂಟು ನೋಡಿ, ಅದರ ಫ್ಲೇವರ್ ಬರುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಅದು ಫ್ರೈ ಆಗಬೇಕು. ಆಮೇಲೆ ನಾನು ಇದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ. ಇವಾಗ ಇದರ ಹಸಿ ವಾಸನೆ ಹೋಗೋವರೆಗೂ ಇದು ಒಂದು ಸೈಡ್ ಫ್ರೈ ಆಗಲಿ. ಅಷ್ಟು ತನಕ ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹಾಗೂ ಅದಕ್ಕೆ ನಾನು ಸ್ವಲ್ಪ ಅರಶಿನ ಹಾಗೂ ಚಿಲ್ಲಿ ಪೌಡರ್ ಎರಡನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಬೇಕಿದ್ರೆ ಉಪ್ಪನ್ನು ಕೂಡ ನೀವಿಲ್ಲಿ ಸೇರಿಸ್ಬೋದು ಹಾಗೂ ಮೊಟ್ಟೆಯನ್ನು ಇದರೊಂದಿಗೆ ನಾನು ಫ್ರೈ ಮಾಡ್ತೀನಿ. ಸ್ವಲ್ಪ ಹೊರಗಡೆಯ ಕವರ್ ಉಂಟು ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಇದೇ ರೀತಿ ಮಾಡಿ. ಇದು ಆಪ್ಷನಲ್, ನೀವು ಡೈರೆಕ್ಟಾಗಿ ಬೇಕಿದ್ದರೂ ಮೊಟ್ಟೆಯನ್ನು ಹಾಕ್ಬೋದು ಅಥವಾ ಈ ರೀತಿ ಬೇಕಿದೆ ಆದರೆ ನೀವು ಮಾಡ್ಬೋದು. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಇದು ಫ್ರೈ ಆಗುವಾಗ ಇನ್ನೊಂದು ಸೈಡಲ್ಲಿ ನೋಡಿ, ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ವಿ ನೋಡಿ, ಅದರ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಗ್ರೇವಿ ಉಂಟು ನೋಡಿ, ಸ್ವಲ್ಪ ತಿಕ್ಕಾಗುತ್ತೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಇವಾಗ ಇಲ್ಲಿ ಗ್ರೇವಿ ಕುದೀತಾ ಉಂಟು, ಫ್ರೈ ಮಾಡಿದ ಎಗ್ ಇತ್ತು ನೋಡಿ, ಅದನ್ನು ಸೇರಿಸೋಣ. ನಿಜವಾಗ್ಲೂ ಹೇಳ್ತೀನಿ, ಈ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ, ಎಗ್ ಮಸಾಲ ಎಲ್ಲ. ಇದೇ ರೀತಿ ನೀವು ಮಾಡ್ಬೋದು ಚಪಾತಿಗೆ, ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಳ್ಳೆ ರೀತಿ ಕುದಿ ಬಂದಿದ್ದೆ, ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾಗೂ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇಷ್ಟೇ ಮಾಡಲಿಕ್ಕಿರೋದು ನೋಡಿದ್ರಲ್ಲ, ಸಿಂಪಲಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಗ್ರೇವಿಯೆಲ್ಲ ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಜಸ್ಟ್ ಸ್ವಲ್ಪ ಇದ್ದರೂ ಒಳ್ಳೆ ರೀತಿ ಊಟ ಸೇರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದ್ರೆ ಗ್ರೇವಿ ಕಲರಿಂದ ಹಿಡಿದು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.